ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾ ಗಾಟ್ಕರ್ ಒಂದ್ ಕಡೆ ರೇವಣ್ಣ ಪ್ರಜ್ವಲ್ ರೇವಣ್ಣಗೆ ಕುಣಿಕೆ ಬಿಗಿಯಾಗ್ತಿದೆ ಸಾಕ್ಷಿಗಳು ಪ್ರಬಲವಾಗ್ತಿದ್ದಾವೆ ಸಂತ್ರಸ್ತೆಯರು ಹೆಚ್ಚೆಚ್ಚು ಜನ ಮುಂದಕ್ಕೆ ಬರ್ತಿದ್ದಾರೆ ಸೊ ಶಿಕ್ಷೆ ಬಹುತೇಕ ಫಿಕ್ಸ್ ದೊಡ್ಡ ಮಟ್ಟದಲ್ಲೇ ಅನ್ನೋ ಹಂತದಲ್ಲಿದೆ ಈಗ ಕೇಸ್ ಮೇಲ್ನೋಟಕ್ಕೆ ನೋಡಿದ್ರೆ ಇನ್ನೂ ಮುಂದಿನ ಕಾನೂನು ಹೋರಾಟಗಳಿಗೆ ಅವಕಾಶ ಇದ್ದೇ ಇರುತ್ತೆ ಈ ಹೊತ್ತಲ್ಲಿ ರಾಜಕೀಯವಾಗಿ ಸ್ಫೋಟಕ ತಿರುವು ದೇವರಾಜೇಗೌಡರು ಸಿಡಿಸಿರುವ ಬಿಗ್ ಬಾಮ್ನಿಂದಾಗಿ ಏನಿದು ಸ್ಕೈ ಬರ್ಡ್ ಹೋಟೆಲ್ ಸೀಕ್ರೆಟ್ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ ದೇವರಾಜೇಗೌಡರು ಎಂಥೆಂಥ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ನನಗೆ ಕಾಲ್ ಮಾಡಿ ಬೇರೆಯವ್ರ ಮೂಲಕನೂ ಕೂಡ ಆಫರ್ಗಳನ್ನು ಮಾಡಿದರು ಅಂತ ಒಂದು ಆಡಿಯೋ ಬಿಟ್ಟರು ಅವರದ್ದು ಡಿ ಕೆದು ಅನ್ನಲಾದಂಥ ಆಡಿಯೋ ಅಂತ ಅವರು ರಿಲೀಸ್ ಮಾಡಿದ್ದನ್ನು ನಾವು ನೋಡಿದ್ವಿ ಡಿ ಕೆದು ಅಂತ ಅವ್ರು ಹೇಳ್ತಿದ್ದಾರೆ ಏನಲ್ಲ ಅದು ಆಡಿಯೋ ನೋಡ್ತಾ ಇದ್ವಿ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕಡೆಯಿಂದ ದೊಡ್ಡ ದೊಡ್ಡ ಆಫರ್ಗಳು ಕ್ಯಾಬಿನೆಟ್ ದರ್ಜೆ ಆಫರ್ಗಳು ತನಕ ಬಂದಿವೆ ಅವ್ರ ಹೆಸರನ್ನು ತಗೊಳ್ದಿರೋ ರೀತಿಯಲ್ಲಿ ಡಿ ಕೆ ಹೆಸರು ಈ ಕೇಸಲ್ಲಿ ಬರಬಾರ್ದು ಅನ್ನೋ ಥರ ಭದ್ರ ಮಾಡೋದಕ್ಕೆ ಎಸ್ ಐ ಟಿ ಮೂಲಕವೇ ಪ್ರಯತ್ನ ಮಾಡ್ತಿದ್ದಾರೆ ಪೆನ್ನೇಕರ್ ಅನ್ನುವಂಥ ಈಗಿರುವ ಎಸ್ ಐ ಟಿ ಟೀಮ್ನ ಒಬ್ಬರ ಅಧಿಕಾರಿನೇ ನನಗೆ ಡಿ ಕೆ ಹೆಸರು ಕೈ ಬಿಡೋದಕ್ಕೆ ಒತ್ತಡ ಹಾಕಿದ್ರು ಅಂತೆಲ್ಲ ಫೋಟೋ ತೋರಿಸಿ ಹೆಸರು ಹೇಳ್ತಿದ್ದಾರೆ ಅದು ಒಂದು ಭಾಗ ನಾವು ರಿಪೋರ್ಟ್ ಮಾಡಿದ್ವಿ ಈಗ ನೋಡಿ ಹೋಟೆಲ್ ಬರ್ಡ್ ಸೀಕ್ರೆಟ್ ಏನಿದು ಹಾಗಾದ್ರೆ ಹಾಸನದ ಸ್ಕೈ ಬರ್ಡ್ ಹೋಟೆಲ್ನಲ್ಲಿ ಕೂತು ಸಂತ್ರಸ್ತೆಯ ಜೊತೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ದೊಡ್ಡ ಡೀಲ್ ಒಂದನ್ನು ಮಾಡಿದ್ದಾರೆ ಅಂತ ದೇವರಾಜೇಗೌಡರ ಅತ್ಯಂತ ಗಂಭೀರ ಆರೋಪ ಈ ಕೇಸಲ್ಲಿ ಸಂತ್ರಸ್ತೆಯರು ಬಹಳಷ್ಟು ಜನ ಇದ್ದಾರೆ ಅಂತಲ್ವಾ ಹೇಳ್ತಾ ಇರೋದು ಎಸ್ ಐ ಟಿ ತುಂಬ ಜನರನ್ನು ಸಂಪರ್ಕ ಮಾಡ್ತಿದೆ ಮನವೊಲಿಸ್ತಿದೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೆ ಕೌನ್ಸಿಲಿಂಗ್ಗಳನ್ನು ಮಾಡಲಾಗ್ತಿದೆ ಮಾನ ಹರಾಜಾಗುತ್ತೆ ಅಂತ ತುಂಬ ಜನ ಮುಂದಕ್ಕೆ ಬರ್ತಿಲ್ಲ ಸೊ ಸಂತ್ರಸ್ತೆಯರು ಈಗ ಮುಕ್ತವಾಗಿ ಯಾರು ಒತ್ತಡ ಈ ಕಡೆಯಿಂದನೂ ಒತ್ತಡ ಇರಬಾರ್ದು ಆ ಕಡೆಯಿಂದನೂ ಒತ್ತಡ ಇರ್ಬೋದು ರೇವಣ್ಣ ಫ್ಯಾಮಿಲಿ ಅಥವಾ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ಜೆ ಡಿ ಎಸ್ ಯಾರಿಂದಲೂ ಒತ್ತಡ ಬರದಂತೆ ರಾಜಕೀಯವಾಗಿಯೂ ಒತ್ತಡ ಬರದಂತೆ ಅವರನ್ನು ಕಾಪಾಡಿಕೊಳ್ಬೇಕಾಗಿರುವಂಥ ದೊಡ್ಡ ಜವಾಬ್ದಾರಿ ಇದೆ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ಆದರೆ ಈಗ ದೇವರಾಜೇಗೌಡರ ಹೇಳ್ತಿರೋದು ನೋಡಿ ಸ್ಕೈ ಬರ್ಡ್ ಹೋಟೆಲಲ್ಲಿ ಸಂತ್ರಸ್ತೆಯ ಜೊತೆ ಮೀಟಿಂಗ್ ಆಗಿದೆ ಡೀಲ್ ಆಗಿದೆ ಚರ್ಚೆ ನಡೆದ ಬಳಿಕ ಆ ಮಹಿಳೆ ಬಂದೂರು ಕೊಟ್ಟಿದ್ದಾಳೆ ಅಲ್ಲಿ ತನಕ ಎಸ್ ಐ ಟಿಗೆ ದೂರು ಕೊಟ್ಟಿರಲಿಲ್ಲ ಅಲ್ಲಿ ಡೀಲ್ ಆದ ಮೇಲೆ ಆಕೆ ಬಂದು ದೂರು ಕೊಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ ಈ ಕೇಸ್ನಲ್ಲಿ ನನ್ನನ್ನ ಬಲಿಕಾ ವಕ್ರಾ ಮಾಡೋದಕ್ಕೆ ಹೊರಟಿದೆ ಎಸ್ ಐ ಟಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ದೆ ಎಸ್ ಐ ಟಿ ಅಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಮಧ್ಯವರ್ತಿ ಎಲ್ಲಾ ಶಿವರಾಮ ಸರ್ ಮೋರ್ ದೆನ್ ಟೆನ್ ಟೈಮ್ಸ್ ಭೇಟಿ ಆಗಿದ್ದಾರೆ ಅದು ಸ್ಟಾರ್ ಭೇಟಿ ಮಾಡಿರೋದು ಇವರು ನೋಡಿ ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರೋ ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇವಣ್ಣ ಅವರ ಕಡೆ ಅಂದರೆ ಅವರು ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು ಪೋಲಿಂಗ್ ಏಜೆಂಟು ಈಗಾಗಲೇ ಎಫ್ ಐ ಆರ್ ಮಾಡಿಸಿದ್ದಾರೆ ಅವ್ರ ಮೇಲೆ ಡ್ರೈವರ್ ಅಲ್ಲಿ ಇವತ್ತರೆಗೂ ಕೂಡ ಆ ಎಫ್ ಐ ಆರ್ ಬಗ್ಗೆ ತನಿಖೆ ಮಾಡಲೇ ಇಲ್ಲ ಅಲ್ಲಿ ಡ್ರೈವರ್ ಅಂತ ಹುಡುಕ್ಲಿಲ್ಲ ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ ಪೆಂಡ್ರೆ ವಂಚಿರೋಂಥ ವ್ಯಕ್ತಿಗಳ ಪ್ರೂವ್ ಕೊಟ್ಟಿದ್ದೀನಿ ನಾನು ಹೆಸರು ಕೊಟ್ಟಿದ್ದೀನಿ ಫೋನ್ ನಂಬರ್ ಕೊಟ್ಟಿದ್ದೀನಿ ಅರಿಜಿನಲ್ ಲೊಕೇಶನ್ ಕೊಟ್ಟಿದ್ದೀನಿ ಅಲ್ಲಿ ಆದರೂ ಹುಡುಕ್ಲೇ ಇಲ್ಲ ಇವರಲ್ಲಿ ಆದರೆ ಎಸ್ ಐ ಟಿ ಕೈ ಬಿಟ್ಟರೆ ಮಾತ್ರ ಈ ಕೇಸ್ಗೆ ನ್ಯಾಯ ಸಿಗುತ್ತೆ ಅಂತ ಹಲವು ನಾಯಕರು ಈಗ ಮುಗಿಬೀಳ್ತಿರೋದು ಹಾಗೇ ದೇವರಾಜೇಗೌಡರು ಇನ್ನೊಂದು ವಿಚಾರ ಹೇಳ್ತಾರೆ ಈ ವಿಡಿಯೋ ಕಾರ್ತಿಕ್ ನನಗೆ ತಂದು ಕೊಟ್ಟಿದ್ದು ಮತ್ತು ನನ್ನ ಬಳಿ ಇರೋದು ಎರಡೂವರೆ ಗಂಟೆಗಳ ವೀಡಿಯೋ ಎರಡು ಗಂಟೆ ಮೂವತ್ತೇಳು ನಿಮಿಷಗಳ ವಿಡಿಯೋ ಇರೋದು ಆದರೆ ಈಗ ವೈರಲ್ ಆಗಿರೋ ವೀಡಿಯೋಗಳೆಲ್ಲ ಬೇರೆ ವಿಡಿಯೋಗಳು ಅಂತ ಹೇಳ್ತಾ ಇದ್ದಾರೆ ಅವರು ಮಿಕ್ಸಿಂಗ್ ವಿಡಿಯೋಗಳಿವೆ ಈ ಸಂಪೂರ್ಣ ವಿಡಿಯೋ ಇನ್ನಿತರ ವಿಚಾರಗಳನ್ನು ನೋಡಿದ್ರೆ ಆರೋಪಿಗೆ ಸಂಬಂಧಪಟ್ಟದ್ದು ಎಲ್ಲ ಇದರಲ್ಲಿ ಇಲ್ಲ ನಿಜವಾಗಿ ಕೆಲವ ಕೆಲವಾರು ಆರೋಪಿಗಳು ಯಾರ್ಯಾರು ಈ ಪ್ರಕರಣದ ಸುತ್ತ ಲಾಕ್ ಆಗಬೇಕಿತ್ತು ಅಂಥವರನ್ನು ಬಚ್ಚಿಡಲಾಗಿದೆ ಅಂತ ಹೇಳ್ತಿದ್ದಾರೆ ಈಗ ದೇವರಾಜೇಗೌಡರು ಸೊ ಈಗ ಕೇಳಿ ಬರ್ತಿರೋ ಆರೋಪ ಒಂದು ಕಡೆಗೆ ಈಗ ವಿವೇಕ್ ಸುಬ್ಬಾರೆಡ್ಡಿ ಅವರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರಲ್ಲ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮುರಿಯೋದಕ್ಕೆ ಬಹಳ ಪ್ಲಾನ್ ಆಗಿ ಇದನ್ನು ನಡೆಸಲಾಗಿದೆ ಅಂತ ಒಂದು ಕಡೆ ಮತ್ತೊಂದು ಕಡೆ ದೇವರಾಜೇಗೌಡರು ನನ್ನನ್ನು ಈಗ ನಾನು ಒಪ್ಕೊಂಡಿಲ್ಲ ಡಿ ಕೆ ಆಫರ್ಗೆ ಅಂತ ನನ್ನೇ ಲಾಕ್ ಮಾಡೋಕ್ಕೆ ನೋಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗತ್ತೆ ಇದನ್ನು ಸಿ ಬಿ ಐ ಕೊಡಬೇಕು ಅಂತ ಕೂತಿರೋದು ಎಲ್ಲ ಸಾಕ್ಷಿ ಕೊಡ್ತೀವಿ ನಾವು ಸಿ ಬಿ ಐ ಕೊಡಲೇಬೇಕು ಇಲ್ಲವಾದಲ್ಲಿ ಇಲ್ಲಿ ನ್ಯಾಯಯುತವಾಗಿರೋರ್ಗೇನೆ ನಿರಪರಾಧಿಗಳಿಗೇನೆ ಶಿಕ್ಷೆ ಆಗಬಹುದು ಅನ್ನೋ ರೀತಿ ದೇವರಾಜೇಗೌಡರು ಕೊಡುತ್ತಿದ್ದಾರೆ ಅಸಲಿಗೆ ತಪ್ಪು ಮಾಡಿದವರನ್ನ ಬಚ್ಚಿಟ್ಟು ಯಾರ್ಯಾರನ್ನು ಲಾಕ್ ಮಾಡಬೇಕು ಅಂತ ಸರ್ಕಾರದ ನೇತೃತ್ವದಲ್ಲಿ ಮೀಟಿಂಗ್ಗಳಾಗ್ತಿವೆ ಸಂತ್ರಸ್ತೆಯರಿಗೆ ಫೀಡ್ ಮಾಡಿ ಅವರೆಲ್ಲ ಬ್ರೈನ್ ವಾಶ್ ಆದ ಮೇಲೆ ಕಂಪ್ಲೇಂಟ್ ಕಳಿಸ್ತಿದ್ದಾರೆ ಅವ್ರನ್ನ ಅಂತ ಈಗ ಆರೋಪ ಮಾಡ್ತಿದ್ದಾರೆ ಸ್ಕೈ ಬರ್ಡ್ ಸೀಕ್ರೆಟನ್ನು ಸಿಡಿಸಿದ್ದಾರೆ ಇದೆಷ್ಟರ ಮಟ್ಟಿಗೆ ಸತ್ಯ ದೇವರಾಜೇಗೌಡ್ರು ಹೇಳೋದ್ರಲ್ಲೆಲ್ಲ ಸತ್ಯ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋರು ಯಾರು ಎಸ್ ಐ ಟಿ ಮೇಲೇ ಆರೋಪ ಮಾಡ್ತಿದ್ದಾರಲ್ಲ ಅವರು ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧವೇ ಆರೋಪ ಮಾಡ್ತಿರೋದ್ರಿಂದ ಇದೆಲ್ಲ ತಾರ್ಕಿಕ ಅಂತ್ಯಕ್ಕೆ ಬರೋಕೆ ಸಾಧ್ಯನಾ ಹಾಗಾದರೆ ಇದೆಲ್ಲವನ್ನು ಹಿಡಿದೇಳ್ದು ತೆಗೆಯೋರು ಯಾರು ಅನ್ನುವಂಥ ದೊಡ್ಡ ಪ್ರಶ್ನೆ ಬಂದಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು